ಗ್ಯಾಂಗ್ ನಮಸ್ಕಾರ. ಒಂದು ತಿಂಗಳು ನಿಮ್ಮ ಮುಂದೆ ನಾನು ಬರ್ದಿರೋದಕ್ಕೆ ಕಾರಣ ದಯವಿಟ್ಟು ಕ್ಷಮಿಸಿ. ಫಸ್ಟು ಏನು ಅಂದರೆ, ಐ ಸಿ ಸಿ ಚಾಂಪಿಯನ್ಸ್ ಟ್ರೋಫಿಲಿ ಸ್ವಲ್ಪ ಬ್ಯುಸಿ ಆಗ್ಬಿಟ್ಟು ಅಲ್ಲಿ ಸ್ಟಾರ್ ಸ್ಪೋರ್ಟ್ಸಲ್ಲಿ ಕೆಲಸ ಮಾಡಬೇಕಾದಂತಹ ಒಂದು ಪರಿಸ್ಥಿತಿ, ಆ ಸಿಚುವೇಷನ್ಗೆ ಮಾತ್ರ. ಬಟ್ ನನ್ನ ಕಂಬ್ಯಾಕ್ ಈ ಥರದ್ದು ಒಂದು ವೀಡಿಯೋ ಇವಾಗ ನನಗೆ ಸಖತ್ ಖುಷಿ ಆಗ್ತಿದೆ. ಏನಪ್ಪ ಮಾಡೋದು, ಇವಾಗ ಬಂದಿದ ತಕ್ಷಣ ಯಾವ ವೀಡಿಯೋ ಇರುತ್ತೆ ಒಂದು ತಿಂಗಳು ಆದಮೇಲೆ ಅಂತ ನೋಡಿದ್ರೆ ಶುದ್ಧಿ. ಸೊ 100 ಡೇಸ್ ಕಂಪ್ಲೀಟ್ ಮಾಡಿ ಶುದ್ಧಿ. ಇವತ್ತು ನಮ್ಮ ಮುಂದೆ 100 ಕೆಜಿ ಕೇಕ್ನೆಲ್ಲ ಕಟ್ ಮಾಡ್ತೀರಾ ಅಂತ ಅನ್ಕೊಂಡೆ. ನಿವೇದಿತಾ ಅವರು ನಾವು ಸೈಜಲ್ಲಿ ಸ್ವಲ್ಪ ಇವಾಗ ಕಾನ್ಷಿಯಸ್ ಆಗಿದ್ದೀವಿ, ಸೊ ಅದಕ್ಕೆ ಭಯ ಆಗುತ್ತೆ ಕೇಕ್ ಎಲ್ಲ ನೋಡಿದ್ರೆ. ಬಟ್ ಸ್ಟಿಲ್ ವೆರಿ ವೆರಿ ಹ್ಯಾಪಿ ಫಾರ್ ಯು ಗೈಸ್, ಯಾಕೆಂದರೆ ನಾನು ಆದರ್ಶ್ ಅವ್ರನ್ನ ನೋಡಿದೆ ರಿಲೀಸ್ ಆಗಿದ್ದ ದಿನ. ಒಂದು ಮಾಲಿಂದ ನಾವು ಕೆಳಗೆ ಇಳ್ಕೊಂಡು ಬರ್ತಾ ಇದ್ವಿ ಎಕ್ಸಿಟಲ್ಲಿ, ಸ್ಟೆಪ್ಸ್ ಮೇಲೆ ಕೂತಿದ್ರು, ತಲೆ ಮೇಲೆ ಕೈ ಇಟ್ಕೊಂಡಿದ್ರು, ಕಿವಿ ಕೆರ್ಕೋತಿದ್ರು, ನಂಗೆ ಗೊತ್ತಾಗಿರಲಿಲ್ಲ. ಬಟ್ ಎವಿ ಆ ಸಿಚುಯೇಷನಿಂದ ಈ ಸಿಚುಯೇಷನ್ಗೆ ಇವಾಗ ಇವಾಗ ನಿಂತಿರೋದು ಈ ಕೇಕ್ ಕಟ್ ಮಾಡ್ಬೇಕಾರೆ, ಹೌ ವಾಸ್ ದಟ್ ಹೋಲ್ ಜರ್ನಿ ಆಲ್ ಅಬೌಟ್? ಈಗ ಸಿನಿಮಾ ಟೋಟಲ್ ರೈಟಿಂಗಿಂದ ಹಿಡಿದು ರಿಲೀಸ್ಗೆ 3 ವರ್ಷ ಆಯಿತು, ಸಿನಿಮಾ ಇವಾಗ 3 ತಿಂಗಳು ಆಗಿದೆ ರಿಲೀಸಾಗಿ. ಸೊ ಸೇಮ್ ಜರ್ನಿ ಅಂದರೆ ಆ 3 ವರ್ಷ ಏನು ನಾನು ಜರ್ನಿ ನಾನು ಫೇಸ್ ಮಾಡಿದ್ದೀನಿ 3 ತಿಂಗಳು ಅಷ್ಟೇ. ಒಂದು ಭಾಳ ಸ್ಟ್ರೆಸ್ಫುಲ್ ಆಗಿತ್ತು ಇನಿಷಿಯಲಿ, ಒಂದು 2-3 ವಾರ ಸ್ವಲ್ಪ ದೊಡ್ಡ ಫಿಲ್ಮ್ಗಳು ಬಂದಿದ್ದರಿಂದ ಏನಾಗುತ್ತೋ ಅನ್ನೋ ಒಂದು ಭಯ ಇತ್ತು. ಬಟ್ ಜನಗಳು ಅದ್ಭುತವಾಗಿ ಸಪೋರ್ಟ್ ಮಾಡಿದ್ರು, ಹ್ಯಾಟ್ಸ್ ಆಫ್. ಆ್ಯಂಡ್ ನಿವೇದಿತ ಅವರು ಸಿನಿಮಾದಲ್ಲಿ ಬದುಕಿದಾರ ಸತ್ತಿದಾರ, ಎವಿ ಕನ್ಫ್ಯೂಷನ್ ಇದೆ ಎಲ್ಲರಿಗೂ. ಏನಾಗಿದೆ ಆಕ್ಚುಲಿ, ಬದುಕಿದ್ರ ಸತ್ತಿದ್ರ? ನೀವು ನೋಡಿರೋ ಫಿಲ್ಮ್ ಅಲ್ಲ, ನನಗೆ ಗೊತ್ತಿದೆ ಬಟ್ ನೋಡ್ತಾ ಇರೋರ್ಗೆ ಒಂಚೂರು ಹೆಂಗೆ ಏನು ಅನ್ನೋ ಥರ. ಇಲ್ಲಿ ನೋಡ್ತಾ ಇರೋರಿಗೆ ನೋಡಿದ್ರೆ ಫಿಲಮ್ ಅವ್ರಿಗೆ ಗೊತ್ತಿರುತ್ತೆ, ನೋಡಿಲ್ದೆ ಹೋದ್ರೆ ಖಂಡಿತ ನಿಮ್ಗೆ ಇನ್ನೂ ಭಾಳಷ್ಟು ಆಪ್ಷನ್ಸ್ ಇರುತ್ತೆ. ಬೇರೆ ಬೇರೆ ಕಡೆ ಪ್ರೈವೇಟ್ ಶೋಗಳಾಗತ್ತೆ, ಟಿವಿನಲ್ಲಿ ಬರುತ್ತೆ, ಬಿಟ್ಕೊಡ್ತಿಲ್ಲ ಅಲ್ಲಿ ನಿವೇದಿ ಟಿವಿನಲ್ಲಿ, ಅಲ್ಲಿ ಇಲ್ಲಿ ನೆಟ್ಫ್ಲಿಕ್ಸ್ ಅಲ್ಲಿ ರಿಲೀಸ್ ಆಗೋ ಸಾಧ್ಯತೆ ಇರುತ್ತೆ, DVD ರಿಲೀಸ್ ಆಗ್ಬೋದು. ಸೊ ಅವಾಗ ನೋಡಿ. ಸೊ ನೋಡಿ ಎಷ್ಟು ಆದರ್ಶ್ ಅವ್ರ ಜೊತೆ ಇದ್ದು ಇದ್ದು ಹೆಂಗೆ ಸಸ್ಪೆನ್ಸ್ ಮೇಂಟೈನ್ ಮಾಡೋದಂತ ಕಲ್ತ್ಕೊಂಡ್ಬಿಟ್ಟಿದ್ದಾರೆ. ಬಟ್ ನೋ ಸಿನ್ ಆಫ್ ಮ್ಯಾನ್ ಶುಡ್ ಬಿ ಅನ್ಪನಿಶ್ಡ್, ಓಕೆ ಗುರು. ಬಟ್ ನಿಮಗೆ ಆಗುವಂತಹ ಸಿನ್ ಇದೆಯಲ್ಲ ಒಂದು ಹುಡುಗಿ ಕಡೆಯಿಂದ, ಅದನ್ನ ಯಾರು ಪನಿಷ್ಮೆಂಟ್ ಕೊಡೋದು? ಅವರೇ ಕೊಟ್ಕೊಂಡ್ಬಿಡ್ತಾರಲ್ಲ ಆಕ್ಚುಲಾ ಕೊನೆಯಲ್ಲಿ. ಬಟ್ ಹೆಂಗೆ ನಿಮ್ಮನ್ನು ನೋಡಿದ ತಕ್ಷಣ ಹೆಂಗೆ ಒಂಥರ ಎಲ್ಲ ಸಿನಿಮಾಗಳಲ್ಲೂ ನೀವು ಎಷ್ಟು ಒಳ್ಳೆ ಹುಡುಗ ಬೆಳ್ಳಗೆ ಬೇರೆ ಇದ್ದೀರಾ, ನಿಮ್ಮನ್ನು ನೋಡಿದ ತಕ್ಷಣ ಅಂಥದ್ದೇ ಕ್ಯಾರೆಕ್ಟರ್ ಕೊಡಬೇಕು ಅಂತ ಹೆಂಗೆ ಅನಿಸುತ್ತೆ ಡೈರೆಕ್ಟರ್ಗಳಿಗೆ? ನಿಮ್ಮೊಬ್ಬರಿಗೆ ಮಾತ್ರ ಗೊತ್ತು ನಾನು ಒಳ್ಳೆಯವನು ಅಂತ, ಪಾಪ ಅವ್ರ ಡೈರೆಕ್ಟರ್ ಗೊತ್ತಿಲ್ಲ, ಬೇರೆಯವ್ರಿಗೆ ಗೊತ್ತಿಲ್ಲ. ನಾನು ನೋಡಿದ ತಕ್ಷಣ ಸ್ವಲ್ಪ ಓ ನನ್ನ ಮಗ ಅಂತ ಟೈಪ್ ಆ ಥರ ಅದು ನೀವು ಅಂತ ಅನ್ಕೊಂಡ್ಬಿಟ್ಟಿರ್ತಾರೆ. ಬಟ್ ಇಲ್ಲಪ್ಪ, ನಾನ್ ಇವ್ರ ಫ್ಯಾನ್ ಅವಾಗ ಸೀರಿಯಲ್ ಟೈಮಿಂದ, ಹಂಗೇನು ಇವ್ರು ಕಾಣಿಸಲ್ಲ. ಬೇಸ್ಡ್ ಆನ್ ಟ್ರೂ ಸ್ಟೋರಿ ಆಕ್ಚುಲಿ. ಹೌದಾ ಸರ್? ಸೊ ಶುದ್ಧಿ ಇಸ್ ಬೇಸ್ಡ್ ಆನ್ ಟ್ರೂ ಸ್ಟೋರಿ. ನಮ್ದಲ್ಲ ಶುದ್ಧಿ, ಶುದ್ಧಿ ನೀವು ಈ ತರ ಕೈ ತೋರಿಸ್ಬಾರ್ದು. ಬಟ್ ಅಲ್ಲ ಅಲ್ಲಿ ಹೆಂಗೆ ಅಂದ್ರೆ ಆ ಫೋನ್ ಬರ್ತಾ ಇರುತ್ತೆ, ನೀವು ಫುಲ್ಲು ಇನ್ವಾಲ್ವ್ ಆಗಿರ್ತೀರಾ, ಎಷ್ಟು ಪ್ಯಾಕೆಟ್ಸ್ ಮತ್ತೆ ಎಷ್ಟು ಬಾಟಲ್ಸ್ ಖಾಲಿ ಆಯ್ತು ಅಂತ ಆದರ್ಶ್ ಅವ್ರು ಲೆಕ್ಕ ಕೊಡ್ತಾರೆ ಇವಾಗ? ಇಲ್ಲ, ಬೇಸಿಕ್ಲಿ ಏನು ಅಂದ್ರೆ ನಾನು ಗುಂಡಾಕಲ್ಲ, ಅಂದರೆ ಡೋಂಟ್ ಬೂಸ್. ಸೊ ಮತ್ತೆ ಇನ್ನೊಂದ್ಸರಿ ಗೊತ್ತೇಳಿ, ಹಾಂ ನಾನು ಗುಂಡಾಕಲ್ಲ, ಗುಂಡಾಕಿಸ್ಕೊಂಡು. ಸೊ ಆ ಸೀನ್ನ ಒಂದಷ್ಟು ಸಲ ಪ್ರಾಕ್ಟೀಸ್ ಮಾಡಿದ್ವಿ, ರೆಕ್ಕಿ ಕೂಡ ಮಾಡಿದ್ವಿ, ನಾನು ಆದರ್ಶ್ ಮತ್ತು ಡ್ರೂ. ಸೊ ಅದನ್ನು 2 ಕಾಲ್ ಶೀಟ್ ಮಾಡಿದರು, ಬೆಳಗ್ಗೆ 6, ಸಂಜೆ 6 ಬೆಳಗ್ಗೆ 6 ತನಕ ಅಂತ. ಬೆಳಗ್ಗೆನು ಕುಡ್ದಂಗೆ ಆಯ್ತು, ಸಂಜೆನೂ ಕುಡ್ದಂಗೆ ಆಯ್ತು. ಹೇಳಿ ಇಲ್ಲಿ ಅದೇ ಪ್ರಾಬ್ಲಮ್ ಆಗಿದ್ದು, 2 ಅವರಲ್ಲಿ ಮುಗಿಸ್ಬಿಟ್ವಿ ಶೂಟಿಂಗ್, 2 ಅವರಲ್ಲಿ ಮುಗಿಸ್ಬಿಟ್ವಿ. ನೀವು ಅಷ್ಟು ಬೇಗ ಬೇಗ ಮಾಡ್ಬಿಟ್ರೆ ಇನ್ನೇನು, ಮತ್ತೆ ನಾವು ಕುಡಿಯಲ್ವೇ, ಅದೇ ಪ್ರಾಬ್ಲಮ್ ಆಗಿರೋದು. ಕುಡ್ದು ಕುಡ್ದು ಅಭ್ಯಾಸ, ಅದಕ್ಕೆ ಒಂದೇ ಟೇಕ್ ಅಲ್ಲಿ ಓಕೆ ರೈಟ್ ಅಂತ. ಬಟ್ ಈ ಬೆಳ್ಳಿಗೆ ಇವ್ರಿಗಿಂತ ಬೆಳ್ಳಿಗೆ ಒಬ್ರು ಇನ್ನೊಬ್ರು ಇದ್ದಾರೆ ಫಿಲ್ಮಲ್ಲಿ, ದೊಪ್ಪ ಫುಲ್ ನಾಮ ಗೇಮಲ್ಲ ಇಟ್ಕೊಂಡು, ನನಗೆ ಒಂದು ಅವ್ರು ನೋಡಿದ ತಕ್ಷಣ ಅನಿಸಿದ್ದು, ಓ ಏನ್ ಗುರು ಈ ಅಮ್ಮ ಈ ಥರ ಪಾಪ ಸಖತ್ತಾಗಿ ಇಷ್ಟೊಂದೆಲ್ಲ ಫಿಟ್ ಆಗಿ ಇಷ್ಟೊಂದು ಅಜೈಲ್ ಆಗಿದ್ದಾರೆ, ಏನ್ ಕತೆ ಅಂತ. ಬಟ್ ಆದರ್ಶ್ ಅವ್ರಿಗೆ ನಾನು ಒಂದೇ ಒಂದು ವಿಷಯ ಇಲ್ಲಿ, ನನಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ ಏನಂದ್ರೆ, ನಾನು ಒಂದು ಹೋಟ್ಲ್ ಒಳಗಡೆ ಹೋಗ್ಬೇಕಾರೆ, ಒಂದು ಎಕ್ಸ್ಪೀರಿಯೆನ್ಸ್ ಅವ್ರ ಜೊತೆ ಅಲ್ಲ, ಹೋಟ್ಲ್ ಒಳಗಡೆ ಹೋಗ್ಬೇಕಾರೆ ಒಂದು ನೈಲ್ ಕಟ್ಟರ್ನು ಬಿಡಲಿಲ್ಲ ಜನ್ರಲಿ ಮೆಟಲ್ಲು ಅಂತ. ಬಟ್ ಅವರು ಒಂದು ದೊಡ್ಡ ದೊಡ್ಡ ಹೋಟ್ಲಲ್ಲೆಲ್ಲ ಇರ್ತಾರೆ, ಅದಿಂಗ ಅಷ್ಟು ದೊಡ್ಡ ಗನ್ನನ್ನು ತೊಗೊಂಡು ಹಂಗೆ ಹಂಗೆ ಹೋದ್ರು ಅಂತ ನಾನು ಆದರ್ಶ್ ಅವ್ರನ್ನ ಕೇಳ್ಬೇಕಿಲ್ಲ. ಇದು ಸಿನಿಮ್ಯಾಟಿಕ್ ಲಿಬರ್ಟಿ. ಈಗ ನೀವು ಅಲ್ಲಲ್ಲ, ಈಗ ಹೇಳ್ತೀನಿ, ಈಗ ನೀವು ಬೋರ್ನ್ ಅಲ್ಟಿಮೇಟಮ್ ಅಂತ ಒಂದು ಸಿನಿಮಾ ಇದೆ, ಅದೊಂದು ಎಲ್ಲ ಸೀರಿ ಆ ಫಿಲಮಲ್ಲಿ ಗನ್ ಎತ್ಕೊಂಡು ದೇಶದಿಂದ ದೇಶಕ್ಕೆ ಟ್ರಾವೆಲ್ ಮಾಡ್ತಾನೆ ಆ್ಯಕ್ಚುಲಿ ಅವನು. ಬಟ್ ಯಾರು ಏನು ಕೇಳಲಿಲ್ಲ ಅಲ್ಲ, ಹಂಗೆ ಅಂದ್ಬಿಟ್ಟು ನೀವು ಹೇಳಿದ್ದು ನಿಜ, ನಂಗೆ ಆ್ಯಕ್ಚುಲಿ ಪಾಯಿಂಟ್ ಬಗ್ಗೆ ಯೋಚನೆ ಮಾಡಿರಲಿಲ್ಲ ಬರೀಬೇಕಾದ್ರೆ. ಯೋಚನೆ ಮಾಡಿದ್ದಿದ್ರೆ ಅವ್ಡ ಫೌಂಡ್ ವೇ ಅರೌಂಡ್, ಅಂದರೆ ಒಂದು ಏನೋ ಒಂದು ಬ್ಯಾಗ್ ಇಡ್ತಾಳೆ, ಆ ಬ್ಯಾಗ್ ಡಿಟೆಕ್ಟ್ ಆಗಲ್ಲ ಅಂತ ಏನೋ ಮಾಡ್ತಾ ಇದೆ. ಬಟ್ ಗುಡ್ ಪಾಯಿಂಟ್, ಥ್ಯಾಂಕ್ ಯು. ಸಿನಿಮಾ ಅದು ಒಂದು ಟ್ಯಾಗ್ ಲೈನ್ ಜೊತೆ ಬರುತ್ತದೆ, ನೋ ಲಾಜಿಕ್ ಓನ್ಲಿ ಮ್ಯಾಜಿಕ್, ಅಷ್ಟೇ ವಿಷಯ. ಬಟ್ ಮಾತ್ರ ಅದು ಒಂದೇ ಸಿನಿಮಾ ಮಾತ್ರ. ನಮ್ಮ ಸಿನಿಮಾ ಓಕೆ. ಬಟ್ ಇಲ್ಲಿ ಇವರು ನಾಗಾರ್ಜುನ್ ಅವರು ನಮ್ಮ ಜೊತೆ ಇದ್ದಾರೆ,
ನಾಮ ಸರಿ ಅನ್ಕೊಂಡೆ ನಾಮ ಎಲ್ಲಿ ಇಟ್ಕೊಂಡಿದ್ದೆ ನಾನು ಅಂತ ಐ ವಾಸ್ ವಂಡರಿಂಗ್. ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ. ಸೊ ಇವಾಗ ಈ ಥರ ಒಂದು 100 ಡೇಸ್ ಆದಮೇಲೆ ಸಿನಿಮಾದಲ್ಲಿ ಈಗ ಮುಂದಕ್ಕೆ ಬರ್ಬೇಕಾದ್ರೆ ಎಲ್ಲ ಫುಲ್ಲು ರೇಟ್ಸ್ ಎಲ್ಲ ಜಾಸ್ತಿ ಮಾಡ್ಕೊಂಡಿದ್ದೀವಿ, ನಾವು ಕೇಳ್ತಾ ಇದ್ದೀವಿ ಹೆಚ್ಚಿಗೆ ಪ್ರೈಸಸ್ನ ಕೇಳ್ತಾ ಇದ್ದೀವಿ ಅಂತ ಒಂದು ಸುಳ್ಳು ಸುದ್ದಿ ಇದೆ, ಅದು ಸುಳ್ಳ ನಿಜಾನ? ಯಾವ್ದ್ರ ಬಗ್ಗೆ ಕೇಳ್ತಾ ಇದ್ರೆ ಅನ್ನೋದು ಅರ್ಥನೇ ಆಗಿಲ್ಲ ನನಗೆ. ನಿಮ್ಮ ರೆನಿವರೇಷನ್ ಬಗ್ಗೆ ಆ ಥರದ್ದೇನೂ ಇಲ್ಲ. ಸೊ ಎನಿಥಿಂಗ್ ಗುಡ್, ಯಾವ್ದಾದ್ರು ಒಂದು ಒಳ್ಳೆ ಸಬ್ಜೆಕ್ಟ್ ಸಿಕ್ತು ಅಂದರೆ ಆರಾಮಾಗಿ ಮಾಡ್ತೀನಿ. ದಟ್ಸ್ ಆಲ್ ಐ ವುಡ್ ಲೈಕ್ ಟು ಸೇ. ಡೆಫಿನೆಟ್ಲಿ. ಬಟ್ ಯಾರು ತುಂಬ ನಿಮಗೆ ಟಾರ್ಚರ್ ಕೊಟ್ಟಿದ್ದು ಸಿನಿಮಾದಲ್ಲಿ, ಆದರ್ಶ್ ಅವರ, ನಿವೇದಿತ ಅವರ ಅಥವಾ ಪಾರ್ಟಿ ಅವರ? ನಮ್ಮ ಹುಡ್ರು ಅವ್ರಿಗೆ ನಿಜವಾಗ್ಲೂ ಹೊಡೆದು ಬಿಟ್ರು ಪಾಪ ಅವ್ರಿಗೆ. ಯಾರಿಗ ಹುಡುಗಿಗೆ ಆಕ್ಚುಲಿ ನಿಜವಾಗ್ಲೂ ಹೊಡಿಲಿಲ್ಲ. ಇಟ್ ವಾಸ್ ಐ ವಾಸ್ ಟ್ರೈಂಗ್ ಟು ಗಿವ್ ಅ ಹಾನೆಸ್ಟ್ ಪೋರ್ಟ್ರೇಯಲ್. ಸ್ವಲ್ಪ ಆ ಗ್ಯಾಪಲ್ಲಿ ಸ್ವಲ್ಪ ಇನ್ವಾಲ್ವ್ಮೆಂಟ್ ಜಾಸ್ತಿ ಆಗೋಯ್ತು, ಸುಮ್ಮನೆ ಚೂರು ತಲೆ ಇಟ್ಟು ಬಿತ್ತು. ಆ್ಯಕ್ಚುಲಿ ತುಂಬ ಹೊಡೆದಿದ್ದು ಅಂದರೆ ನಂದನ್ ಪಾಪ ಬರ್ಡೇ ಸೀಕ್ವೆನ್ಸು, ಆ ಪಾಪ ಆ ಖುಷಿಲಿದ್ರು. ಶರ್ಟ್ ಹರಿದೋಯ್ತು ಆ್ಯಕ್ಚುಲಿ, ನಿಜವಾಗ್ಲೂ ನಿಜವಾಗ್ಲೂ ಸ್ವಲ್ಪ ಶರ್ಟ್ ಎಲ್ಲ ಹರಿದೋಗಿ ತಲೆ ಎಲ್ಲ ಆಯಿತು. ಹಿ ಕೋಆಪ್ರೇಟೆಡ್ ರಿಯಲಿ ವೆಲ್. ನಾಗಾರ್ಜುನ್ ಅವರು ಆ್ಯಕ್ಚುಲಿ ಮೆಥಡ್ ಆ್ಯಕ್ಟಿಂಗು ತುಂಬ ಫಾಲೋ ಮಾಡ್ತಾರೆ. ಸೊ ಅವರಾಗೆ ಅವರು ಅಂದರೆ ಆವರ್ಸ್ಕೊಂಡ್ಬಿಡ್ತಾರೆ, ಹಾಂ ಆವರ್ಸ್ಕೊಂಡ್ಬಿಡ್ತಾರೆ, ಆ ಪಾತ್ರನೇ ಅವ್ರು ಆಗ್ಬಿಡ್ತಾರೆ. ಆಹ್ವಾನ ಮಾಡಿ ಆವರ್ಸ್ಕೋತಾರೆ ಸೀಕ್ವೆನ್ಸ್ ತುಂಬಾ ಏಟು ತಿನ್ನುವಂತ ಸೀಕ್ವೆನ್ಸ್. ಎರಡು ಶರ್ಟ್ ಹರಿದೋಯ್ತು ಅಂತ ಹೇಳಿದ್ರು ಮಾರ್ಕ್. ಓ ಮೈ ಗಾಡ್, ಸುಮ್ನಿರಿ ಆಮೇಲೆ ನಾನು ಅಕ್ಯೂಸ್ ಮಾಡ್ಬಿಡಪ್ಪ ಆಮೇಲೆ. ಅದು ಬೇರೆ ಯಾವ್ದೋ ಮಾರ್ಕ್, 3 ತಿಂಗಳಲ್ಲಿ ಗುರು ಬೇರೆ ಯಾವ್ದೋ ಮಾರ್ಕ್ ಒಂದು ಮುಟ್ಕೊಂಡು. ಬಟ್ ಆಕ್ಚುಲಿ ಬನೀನ್ ಹರಿದೋಯ್ತಾ ಇಲ್ವಾ ಅನ್ನೋದೇ ಪ್ರಶ್ನೆ. ಬನೀನ್ ಹಾಕಿರ್ಲಿಲ್ಲ, ಶರ್ಟ್ ಹಾಕಿದ ಪಾಪ ಅರ್ಧ ಹಾಕ್ಬಿಟ್ಟಿದ್ರು. ಮೇಲೆ ಕರ್ಕೊಂಬರಕ್ಕೆ ಮುಂಚೆ ಅರ್ಧ ಹಾಕಿದ್ರು, ನಾನು ಸುಮ್ಮನೆ ತಲೆಗಿಲ್ಲ ಎಲ್ಲ ಒಂದು 4-5 ಕೂದಲು ಕಿತ್ತಿರ್ಬೋದು ಅಷ್ಟೆ, ಅದು ಬಿಟ್ಟರೆ ಏನೂ ಇಲ್ಲ. ಬಟ್ ಹೀಗೆ ರಿಯಲಿ ಕೋಆಪ್ರೇಟೆಡ್, ಥ್ಯಾಂಕ್ ಯು ಸೋ ಮಚ್. ಒಂದಲ್ಲ ಒಂದು ಸಿನಿಮಾ ಮಾಡ್ತೀನಿ, ಅರ್ಧ ಹಾಕ್ತೀರಾ ಇವ್ರಿಗೆ ಹೊಡಿತೀರಾ ಬೈದನ್ ಅಲ್ ಬಿಕಮ್ ಮೋಸ್ಟ್ ಸ್ಟ್ರಾಂಗರ್ ಬಾ ಅವಾಗ ಓಲ್ ಇಟ್ಕೊಂಬರ್ತೀನಿ ನಾನು. ಎಂಟೈರ್ ಸೀಕ್ವೆನ್ಸ್ ವಾಸ್ ಸೋ ಮಚ್ ಇನ್ ರಿಯಾಲಿಟಿ, ನಾವು ಇನ್ವಾಲ್ವ್ ಆಗಕ್ಕೆ ತುಂಬ ಹೆಲ್ಪ್ ಆಯಿತು, ತುಂಬ ತುಂಬ ನಮಗೆ ಅನ್ನಿಸ್ತಾ ಇತ್ತು ಅದು. ಅದಕ್ಕೆ ನಮಗೆ ಅಷ್ಟು ಫ್ರೀಡಮ್ ಕೊಟ್ಟಿದ್ದಕ್ಕೆ ಐ ವುಡ್ ಲೈಕ್ ಟು ಥ್ಯಾಂಕ್ ಯು. ಬಿಕಾಸ್ ಡೆಬ್ಯೂ ಸಿನಿಮಾ ಅವ್ರು ಕೊಟ್ಟಿರಲಿಲ್ಲ ಅಂದ್ರೆ ನೀವು ತೊಗೊಂಡಿರ್ತೀರ ಅದು ಬೇರೆ ವಿಷಯ. ಡೆಬ್ಯೂ ಸಿನಿಮಾ ನಮ್ಮದು, ಹೇಗೆ ಆ್ಯಕ್ಟ್ ಮಾಡ್ಬೋದು ಸಿನಿಮಾ ಅಂತ ಅಂದಾಗ ನಮ್ಗೆ ಒಂದು ಸ್ವಲ್ಪ ಒಂದು ಓವರ್ವೆಲ್ಮಿಂಗ್ ಫೀಲಿಂಗ್ ಇರುತ್ತೆ. ಹೇಗೆ ಹೇಗೆ ಬಂದು ಪರ್ಫಾರ್ಮ್ ಮಾಡೋದು ಅಂತೆಲ್ಲ ನೋಡಿದಾಗ ಈ ಗೇಮಿಗೆ ಸಚ್ ಕಂಫರ್ಟಬಲ್ ಅಟ್ಮಾಸ್ಫಿಯರ್ ಇದು ಅಂದರೆ ಕ್ರಿಯೇಟ್ ಮಾಡಿದ್ರು. ಆ್ಯಂಡ್ ಎಲ್ಲ ಹತ್ರ ಮಾತಾಡ್ತಾ ಇಟ್ ಬಿಕಮ್ ರಿಯಲಿ ಗುಡ್, ಚೆನ್ನಾಗಿ ಅನಿಸ್ತು. ಆ್ಯಂಡ್ ಒನ್ಸ್ ದ ಕ್ಯಾರೆಕ್ಟರ್ ವಾಸ್ ಗಿವನ್ ಐ ವಾಂಟ್ ಟು ಗಿವ್ ಇಟ್. ಬಿಕಾಸ್ ಅದಕ್ಕೆ ಮುಂಚೆ ನಂಗೆ ಒಂದು ವೀಡಿಯೋ ತೋರಿಸಿದ್ರು, ನಾನು ಹೇಗೆ ಹೋಗಲಿ, ಹೌ ಅಗ್ರೆಸಿವ್ ಶುಡ್ ಐ ಬಿ ಅಂತ ಕೇಳಿದಾಗ ಹಿ ಗೇಮ್ ಯ ವೀಡಿಯೋ. ಸೊ ದಿಸ್ ಇಸ್ ದ ಆ್ಯಕ್ಚುಲ್ ಇವೆಂಟ್ ವಿಚ್ ಇಸ್ ಹ್ಯಾಪನ್ಡ್, ನೋಡಿ ಹೌ ಯು ಕಡ್ ಅಂದರೆ ಟೇಕ್ ಇಟ್ ಅಂತ. ನಾನು ಅದನ್ನ ನೋಡಿದ್ಮೇಲೆ ಐ ವಾಸ್ ಲೈಕ್ ನನಗೆ ಸ್ವಲ್ಪ ಶಾಕ್ ಆಯಿತು ಅಂದರೆ ಅಷ್ಟೊಂದೆಲ್ಲ ಬ್ರುಟಾಲಿಟಿ ಇತ್ತ ಅಂತ. ಸೊ ಐ ವಾಂಟ್ ಟು ಗಿವ್ ಇಟ್ ಮೈ 100% ಬೆಸ್ಟ್ ಆ್ಯಂಡ್ ಈ ಗೇಮ್ ಇದೆ ಆಪರ್ಚುನಿಟಿ, ಈ ಗೇಮ್ ಇದೆ ಫ್ರೀಡಮ್. ಐ ಅವ್ರ ಶರ್ಟ್ ಅರ್ಧ ಹಾಕ್ಬಿಟ್ರು, ಮಾರ್ಕ್ ಮಾಡಿದ್ರು, ಕೂದಲೆಲ್ಲ ಕಿತ ಹಾಕಿದ್ರು, ಬಿಟ್ರು ಸದ್ಯ. ಥ್ಯಾಂಕ್ ಲಾರೆಂಟು, ಲಾರೆಂಟು ಪಾಪ ಲಾರೆಂಟು ಪಾಪ ತುಂಬಾ ಕೋಆಪ್ರೇಟ್ ಮಾಡಿದ್ರು. ಯಾಕೆಂದ್ರೆ ನನ್ನ ಪಾತ್ರ ಆಕ್ಚುಲಾಗಿ ಅವ್ರಿಗೆ ತುಂಬಾ ಕಾಡಿತ್ತು ಅವ್ರಿಗೆ. ಸೊ ಹಾಂ, ಒಂದಷ್ಟು ಕೇಳಿರ್ತಾರೆ, ಏ ಆದರ್ಶ್ ನಾನು ಮಾಡ್ತೀನಿ ಗುರು ಪಾತ್ರ, ಏನ್ ಗುರು ಹೇಳ ಗುರು ಅಂತ. ತಾನೇ ನನಗೆ ಕಾಡಿತ್ತು ಆಕ್ಚುಲಿ ತುಂಬಾ. ಅವರು ಅವ್ರನ್ನ ಕೇಳಿರ್ತಾರೆ. ಹೌದೌದು, ಕೇಳಿರ್ತಾರೆ, ಖಂಡಿತ ಕೇಳಿರ್ತಾರೆ. ಆದರ್ಶ್ ಏನ್ ಗುರು, ಏ ಪ್ಲೀಸ್ ಗುರು ಅಂತ ಅಲ್ವಾ? ಅದಕ್ಕೆ ಅಷ್ಟು ಚೆನ್ನಾಗಿ ಮಾಡಿರೋದು ಅಲ್ವಾ? ಸೂಪರ್. ಬಟ್ ಇದೆಲ್ಲದರಲ್ಲೂ ಒಂದು ಇನ್ನೊಂದು ಇಂಪಾರ್ಟೆಂಟ್, ಯಾಕೆಂದರೆ ಜೊತೆ ಇರ್ಬೇಕಾರೆ ಇಷ್ಟೊಂದು ಜನ ಕ್ಯಾರೆಕ್ಟರ್ಸು, ಒಂದಷ್ಟು ಜನ ಯಾರಿಗೂ ಮೇಲೆ ಕೆಳಗೆ ಇಲ್ಲ, ಯಾರೋ ನಮಗೆ ದೊಡ್ಡ ಆ್ಯಕ್ಟರ್ ಆಯಿತು ಅಥವಾ ನಮ್ಮ ನ್ಯಾಷನಲ್ ಅವಾರ್ಡ್ ವಿನ್ನರ್ ಆದರು, ಅವರಾದರು ಇವರಾದರು ಅಂತ ನಮ್ಗೆ ಯಾರನ್ನೂ ಇಲ್ಲದಂಗೆ ಎಲ್ಲರನ್ನೂ ಹಂಗೆ ಈಕ್ವಲ್ ಆಗಿ ತೂಗಿಸ್ಕೊಂಡು ಹೋಗಬೇಕು ಅಂತ ಹೇಳಿದಾಗ ಏನಾಗುತ್ತೆ, ತುಂಬ ತುಂಬ ಆ ಒಂದು ಮನೋಭಾವ ಏನಂತಾರೆ ಅಮ್ಮ, ಒಂದು ಟೀಮಲ್ಲಿ ಈಕ್ವಲ್ ಆಗಿರೋದಕ್ಕೆ ಏನು, ವಾಟ್ ಕೆಪ್ಟ್ ಯು ಟುಗೆದರ್ ಅಂತ ಅನ್ಸುತ್ತೆ. ಡೈರೆಕ್ಟರ್ ಇಸ್ ದ ಕ್ಯಾಪ್ಟನ್ ಆಫ್ ದ ಶಿಪ್, ಅವ್ರು ಅದನ್ನು ಹೆಂಗೆ ನಡೆಸ್ಕೊಂಡು ಹೋಗ್ತಾರೆ ಹಂಗೆ ಹೋಗುತ್ತೆ. ಸೊ ಅವ್ರು ಏನು ತಾರತಮ್ಯ ಮಾಡ್ದೇನೆ, ಅವ್ರು ಸಿಂಪಲ್ ಆಗಿದ್ದಾಗ ಟೀಮ್ಗೆ ಅದೇ ಎನರ್ಜಿ ಸಿಗುತ್ತೆ, ಅದೇ ರೀತಿ ವರ್ಕ್ ಮಾಡ್ತಾರೆ. ಎಲ್ಲರಿಗೂ ಆ್ಯಕ್ಚುಲಾಗಿ ಒಂದೇ ಧ್ಯೇಯ ಇದ್ದಿದ್ದು ಸಿನಿಮಾ, ಪ್ಯಾಷನ್ ಅಷ್ಟೇ. ಸೊ ದಟ್ಸ್ ದಿ ಓನ್ಲಿ ಥಿಂಗ್. ಡೆಫಿನೆಟ್ಲಿ ಆಸ್ ಅ ಫಿಲ್ಮ್ ಮೇಕರ್ ಹಿಲ್ ಬಿ ಆಕ್ಯುಪೈಡ್ ವಿತ್ ವಾಟ್ ಹ್ಯಾಸ್ ಟು ಬಿ ಅಂದರೆ ಗಿವನ್ ಔಟ್, ಏನು ತರ್ಬೋದು ಏನು ಇದು ಅಂತ ಅಂದ್ಬಿಟ್ಟು. ಆ್ಯಂಡ್ ನಾನು ನೋಡಿದಾಗ ಒನ್ ಥಿಂಗ್ ಐ ಕುಡ್ ಲರ್ನ್ ಫ್ರಮ್ ಮೆಮಸ್ ಈಸ್ ಕಾಮ್ ಅಂಡ್ ಕಂಪೋಸ್ಡ್, ಆ್ಯಂಡ್ ಹಿ ನ್ಯೂ ವಾಟ್ ವಾಸ್ ಆ್ಯಕ್ಚುಲಿ ಟು ಬಿ ಟೇಕನ್, ಏನು ಬೇಕಾಗಿತ್ತು ಏನು ಬೇಡ ಅಂತ. ಆ್ಯಂಡ್ ಎಲ್ಲೂ ನಾನು ಯಾವತ್ತೂ ಇವ್ರು ಕೋಪ ಮಾಡ್ಕೊಂಡಿದ್ದು ನೋಡಿಲ್ಲ. ಆ್ಯಂಡ್ ಬೇಕಂತೇನೋ ಗೊತ್ತಿಲ್ಲ ನನ್ನ ವಿಚಾರದಲ್ಲಿ, ಐ ಡೋಂಟ್ ನೋ. ಬಟ್ ಹಿ ವಾಸ್ ವೆರಿ ಕಾಮ್ ಅಂಡ್ ಕಂಪೋಸ್ಡ್.
ಆಕ್ಚುಲಿ ಐ ವುಡ್ ಲೈಕ್ ಟು ಟೇಕ್ ದಟ್ ಫ್ರಮ್ ಯು. ವಿಷಯ ಏನಪ್ಪ ಅಂದರೆ ಪ್ರತಿಯೊಬ್ಬ ನಿರ್ದೇಶಕನಿಗೂ ಅವ್ನಿಗೆ ಗೊತ್ತಿರಬೇಕು ಅಂದರೆ ಯಾವ್ದು ಕಟ್ ಮಾಡಬೇಕು, ಯಾವ್ದು ಇಟ್ಕೋಬೇಕು. ಓಕೆ, ಈ ಸೀನ್ ಆಗಿದ ತಕ್ಷಣ ನೆಕ್ಸ್ಟ್ ಸೀನ್ ಏನಿದೆ ಅವ್ನು ಹ್ಯಾಸ್ ಟು ವಿಜುವಲೈಸ್ ಇಟ್ ಫಸ್ಟ್. ಸೊ ಅದು ಡೆಫಿನೆಟ್ ಆಗಿದೆ, ಯಾಕೆಂದರೆ ಇವಾಗ ಡಿಜಿಟೈಸ್ ಆಗಿರೋದ್ರಿಂದ ಇಲ್ಲೊಂದು ಆ್ಯಂಗಲ್ ತಗೋ, ಈ ಕಡೆ ನಿನ್ನ ತಗೋ, ಆ ಕಡೆ ನಿನ್ನ ತಗೋ, 360 ಸುಮ್ಮನೆ ತೊಗೊಂಡು ಅವ್ರಿಗೆ ಗೊತ್ತಿರಲ್ಲ 3.5 hours 4 hours ಫುಟೇಜ್ ಬಂದ್ಬಿಡುತ್ತೆ. ಸೊ ಎಲ್ಲಿ ಏನು ಎಡಿಟ್ ಮಾಡಬೇಕು ಅಂತ ಕನ್ಫ್ಯೂಸ್ ಆಗ್ಬಿಡುತ್ತೆ. ಬಟ್ ಅದರಲ್ಲಿ ಅದ್ಭುತ ಆದರ್ಶ. ಸೊ ಇಂಡಸ್ಟ್ರಿಗೆ ಒಂದು ಹೊಸ ಅಲೆ ತಂದುಕೊಟ್ಟಿರುವಂತಹ ಎಂಟೈರ್ ಸುದ್ದಿ ಟೀಮ್ಗೆ ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಟು ಯು, ಬಿಕಾಸ್ ಹೊಸ ಹೊಸ ನಿರ್ದೇಶಕರುಗಳಿಗೆ ಮತ್ತು ಹೊಸ ಹೊಸ ಕಲಾವಿದರುಗಳಿಗೆ ಒಂದು ಆಯಾಮ ಆಗುತ್ತೆ. ಇದು ಬೇರೇನು ನಾವು ಮಾಡ್ಬೋದು, ಸುಮ್ಮನೆ ಹಿಂಗೆ ಹೋಗೋ ಬದಲು ನಾವು ಹಿಂಗೆ ಹೋಗಿ ಎಲ್ಲ ಹೋಗ್ಬೋದು ಅಂತ ತೋರಿಸ್ಕೊಟ್ಟಿದ್ರಿ. ಫ್ಯಾಂಟಾಸ್ಟಿಕ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಟ್ರೇಲರ್ ರಿಲೀಸ್ ಆಗಿದ್ದ ದಿನ ಇವ್ರು ಇದೇ ಎನರ್ಜಿನಲ್ಲಿ ಹುರುಪಿನಲ್ಲಿ ಹಲೋ ಅಂತ ಶುರು ಮಾಡಿದ್ರು. 100 ದಿನಕ್ಕೂ ನೀವು ಬಂದಿದೆ ಮಾಡಿದ್ರಾ ಗೊತ್ತಾಗ್ತಾ ಇದೆ ನಮಗೆ, ಆಕ್ಚುಲಿ ಸಿನಿಮಾ ಹಿಟ್ ಆಗಿರೋದು. ಸೊ ಥ್ಯಾಂಕ್ ಯು. ಕಾರ್ನರ್ ಸೀಟಲ್ಲಿ ಕೂತ್ಕೊಂಡು ನೋಡಿದ್ರೆ ನೀವು ಫಿಲಮ್ನ ಹೆಂಗೆ? ಕಾರ್ನರ್ ಸೀಟಲ್ಲಿ ಒಬ್ಬನೇ ಇದೆ, ಅದೇ ವಿಷಯ. ಯಾರು ಜೊತೆ ಇದ್ರೆ ಚೆನ್ನಾಗಿರ್ತಿತ್ತು ಅಂತ, ತಪ್ಪಲ್ವಾ? ಬಟ್ ಎಲ್ಲ ಜೊತೆ ಎಲ್ಲ ಹುಡುಗರಿದ್ರು, ಚೆನ್ನಾಗಿತ್ತು. ಆ ಹುಡುಗರಿಗೆಲ್ಲ ರಿಯಲೈಸೇಷನ್ ಗುರು, ಸೀರಿಯಸ್ಲಿ ಐ ಮಸ್ಟ್ ಸೇ ದಿಸ್. ಸೊ ಅದೇ ಅಲ್ಲ ಅಲ್ಲ ಮಿಷನ್ ಅಕಂಪ್ಲಿಶ್ಡ್. ಸೂಪರ್, ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಫಾರ್ ದ ಫ್ಯೂಚರ್ ವೆಂಚರ್ಸ್. ಥ್ಯಾಂಕ್ಸ್ ಅಲಾಟ್. ಥ್ಯಾಂಕ್ ಯು. ಸೂಪರ್ ಸೂಪರ್.